ವಿಷಪೂರಿತ ಆಹಾರ ಸೇವನೆ ಮಾಡಿ ಸುಮಾರು 25 ಮಕ್ಕಳು ಅಸ್ವಸ್ಥಗೊಂಡಿದ್ದು ಆ ಮಕ್ಕಳನ್ನು ತಡವಲ್ಗಾ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದು ಇಂಡಿ ತಾಲೂಕಿನ ತಡವಲ್ಗಾ ಗ್ರಾಮದ ಕಸ್ತೂರಿಬಾ ಗಾಂಧಿ ಬಾಲಕಿಯರ ವಸತಿ ನಿಲಯಕ್ಕೆ ಸೇರಿದ ಮಕ್ಕಳು ಇವರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ವಿಷಪೂರಿತ ಆಹಾರ ಸೇವನೆಯಿಂದ ಅಸ್ವಸ್ಥ ಮಕ್ಕಳು ವಿಷಪೂರಿತ ಆಹಾರ ಸೇವನೆ ಮಾಡಿ ಸುಮಾರು 25 ಮಕ್ಕಳು ಅಸ್ವಸ್ಥಗೊಂಡಿದ್ದು ಆ ಮಕ್ಕಳು ತಡವಲ್ಗಾ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇದು ಇಂಡಿ ತಾಲೂಕಿನ ತಡವಲ್ಗಾ ಗ್ರಾಮದ ಕಸ್ತೂರ್ಬಾ ಗಾಂಧಿ ಬಾಲಕಿಯರ ವಸತಿ ನಿಲಯಕ್ಕೆ ಸೇರಿದ ಮಕ್ಕಳು ಇವರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಮಂಗಳವಾರದಂದು ಬೆಳಗ್ಗೆ 10 ಗಂಟೆಗೆ ಅವಲಕ್ಕಿ ಒಗ್ಗರಣೆ ಆಹಾರ ಸೇವನೆ ಮಾಡಿದ 1 ಗಂಟೆ ನಂತರ ಮಕ್ಕಳಿಗೆ ವಾಂತಿ ಭೇದಿ ಕಾಣಿಸಿಕೊಂಡಾಗ ಮಕ್ಕಳನ್ನು ತಡವಲ್ಗಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತಡವಲ್ಗಾ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಸಮಯ ಪ್ರಜ್ಞೆಯಿಂದ ಸುಮಾರು 5-6 ವೈದ್ಯರು ಸರಿಯಾದ ಸಮಯಕ್ಕೆ ಚಿಕಿತ್ಸೆ ನೀಡಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಸುದ್ದಿ ತಿಳಿದು ಕ್ಷೇತ್ರ ಶಿಕ್ಷಣಾಧಿಕಾರಿ ವಸಂತ ರಾಠೋಡ್ ಆಸ್ಪತ್ರೆಗೆ ಭೇಟಿ ನೀಡಿ ಮಕ್ಕಳ ಯೋಗಕ್ಷೇಮ ವಿಚಾರಿಸಿದರು. ಘಟನಾ ಸ್ಥಳಕ್ಕೆ ಸಂಬಂಧಿಸಿದ ವಿವಿಧ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದರು. मकलगे मकल तावे वार्डन रही गंटे बेगे बेगेन को हाँ को मध्यान ऊटी ऐन अवल की नाश्ता माँ ऊट मैग मकल त्रास हाँ मकल के आगतक तौंद ऐन वाती रही रवि मणूर नीन अम्म चक्र बरक नहीं मुंजाने ती ಅವಲಕ್ಕಿ ತಿಂದವರಿಗೆ ಒಟ್ರುಗೆ ಆಗಿದೋ ನಿಮಗೆ ಇಷ್ಟ ಆಗಕತ್ತೋ ಈಗ ನೀರು ಅದೆಲ್ಲ ಅಲ್ಲಿ ಫಿಲ್ಟರ್ ನೀರು ಬರ್ತದಲ್ಲ ಫಿಲ್ಟರ್ ನೀರು ಅದವ ನಿನಗೆ ಏನು ಆಗಕತ್ತದ ಈಗ ಏನು ತ್ರಾಸ ಏನು ವಾಂತಿ ಆಗಕತ್ತದ ಏನು ಸಲ ಆಗಿದ ವಾಂತಿ ಹಾ ಎರಡು ಸಲ ಆಗಿದ ನೀ ಮುಂಜಾನೆ ಏನು ತಿಂದಿ ಅಮ್ಮ ನಾಷ್ಟ ಏನು ಏನು ತಿಂದಿ ಅತ್ತ ಅವಲಕ್ಕಿ ಅರಿ ನಿನಗೆ ಏನಾಗಕತ್ತದಮ್ಮ ಹಾಂ ಬಟ್ ಕಡೆ ಅದು ಹಾಂ ಹಾಂ ಎಷ್ಟು ತಕ ಐತಿ ಇದು ನಿನಗೆ ಬೆಳಗ್ಗೆ ಎಷ್ಟಕ್ಕೆ ನಾಷ್ಟ ಕೊಟ್ರು ನಿಮ್ಗೆ ಹಾಂ 9 10ಕ್ಕೆ ನಾಷ್ಟ ಕೊಟ್ಟಾರ ಅವಾಗ ಏನು ಹಿಡಿದು ನಿಮಗೆ ಒಂದು ಸ್ವಲ್ಪ ಹೊಟ್ಟೆ ಕಡೆ ಆಗತ್ತದ ಈಗ ದವಾಖಾನೆ ಬಂದಿರಿ ಮತ್ತೆ ನಾಳೆಗೆ ಏನು ಊಟ ಮಾಡಿಲ್ಲ ನಿಮಗೆ ಏನು ಮಾಡಿರಿ ಹಾಂ ವೀಕ್ಷಕರೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.